ಆ ಮನುಷ್ಯ ಅಷ್ಟು ಕ್ರೂರತನ ಅವ್ರು ಕಾಣಿಸಲ್ಲ ಜೊತೆಲಿದೆ. ಈಗ ಒಬ್ಬ ಸೆಲೆಬ್ರಿಟಿ ಅವರು, ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೊರತು ನನಗೆ ಆತ್ಮಸಾಕ್ಷಿ ಹೇಳ್ತಾ ಇದೆ. ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಅವರು. ಬಟ್ ಅವ್ರ ಜೊತೆಲಿ ಸಂಘಟನೆ ಮಾಡೋದ್ರಿಂದ ಅದನ್ನ ಅಪ್ಪಾದ ಇವ್ರಿಗೆ ಮೇಲೆ ಬಂದಿದೆ. ಯಾಕಂದ್ರೆ ಅವರೊಬ್ಬರೇ ಅಲ್ಲ ಸರ್. ಈಗ ಒಂದು ಹೇಳಲ್ಲ ನಾವು, ನಮ್ಗೆ ಅದು ಗೊತ್ತಿಲ್ಲ. ಕಾನೂನು ಇದೆ, ಅದೇನ್ ತೀರ್ಮಾನ ಯಾರು ಇಲ್ಲ. ನಾವು ಇನ್ನು ನಾವು ಮಾನವ ಕಾನೂನು ತಪ್ಪಿದ್ರು ಬಟ್ ನಾನು ನಮ್ಮ ಒಂದು ಇದ್ರ ಪ್ರಕಾರ ದರ್ಶನ್ ಅವರು ಈ ಮಟ್ಟ ಕೇಳಿದಿರಲ್ಲ ಸರ್. ಭೂಷಣ ಅಲ್ಲಿ ನಾನು ಹೇಳ್ತಿದ್ರೆ ನೀವು ಹೇಳಿದ್ರಲ್ಲ ಅದಕ್ಕೆ ಪ್ರತಿಯಾಗಿ ಇವತ್ತು ಆ ಹೆಣ ಸಿಕ್ಕಿದೆ, ಇದ್ರ ಸಿಗ್ತಾ ಇರ್ಲಿಲ್ಲ, ನಾವು ನೋಡಕ್ ಆಗ್ತಾ ಇರ್ಲಿಲ್ಲ. ಖಂಡಿತ ಸರ್, ಆ ಮೇಲೊಬ್ಬ ನಿಧಾನ ಎನ್ನದಕ್ಕೆ, ಯಾಕಂದ್ರೆ ಅವ್ರ ಅಷ್ಟು ದಾನ ಧರ್ಮಗಳನ್ನ ಬೇರೆ ಇದನ್ನ ಮಾಡಿದಾರೆ. ಅವ್ರು ಮಾಡಿರೋದು ಅವ್ರು ಒಂದ್ ಒಂದು ರೂಮ್ನೆ ಮಾಡಿದಾರೆ. ಯಾರು ಸ್ವಾಮೀಜಿ ಬಂದು ಇಲ್ಲಿ ಹಾಟ್ ಆಗ್ಬೇಕು ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಅಂತ ಒಂದು ಕಲ್ಚರ್ ಇರ್ತಕ್ಕಂಥವ್ರು. ಅದರಿಂದ ಅವ್ನು ಬಾಡಿ ನೋಡಕ್ಕೆ, ಅವ್ನ ಮುಖ ನೋಡ್ಲಿಕ್ಕೆ ಆಯ್ತು ಹೊರತು ಖಂಡಿತ ಸಿಗ್ತಿರ್ಲಿಲ್ಲ. ಇದ್ದಾರೆ ಅವ್ರ ಅವ್ರು ಆ ಮೇಲಿರೋನು ಅವ್ರಿಗೆ ತೋರಿಸಿದ್ರು, ಇಲ್ಲದ್ರೆ ಅದು ಸಾಧ್ಯನೇ ಇಲ್ಲ. ಸರಿ, ಈಗ ನೋಡಿರೋರು ಯಾರು ಇಲ್ಲ ಸರ್. ನಾವು ಏನ್ ಶಿಕ್ಷೆ ಕೊಟ್ರು ಎಲ್ರೂ ತಪ್ಪಿಸ್ಕೊಳಕಂತೂ ಆಗಲ್ಲ. ಬಟ್ ಇಲ್ಲಿ ಬಿಂಬಿಸ್ತಾ ಇರೋದೇನಂದ್ರೆ, ಪಾಪ ಅವರೊಬ್ರು ಹೆಸರು, ಅವರೊಬ್ರು ಸೆಲೆಬ್ರಿಟಿ, ಅವ್ರ ಹೆಸರು ಬಿಂಬಿಸಿ 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 ಅವ್ರನ್ನೇ ನ್ಯಾಯಾಲಯದಕ್ಕಿಂತ ಮೊದ್ಲೇ ಅಪರಾಧ ಸ್ಥಾನದಲ್ಲಿ ನಿಲ್ಸ್ಬಿಡ್ತಾರೆ. ಈಗ ನಾವು ಗೊತ್ತಿಲ್ಲದ್ದು ಸರ್, ಆ ವಿಚಾರದಲ್ಲಿ ನಾವೇನು ಹೇಳಲಿಕ್ಕೆ ತಯಾರಿಲ್ಲ ಸರ್. ಯಾಕಂದ್ರೆ ನ್ಯಾಯಾಂಗ ಏನ್ ತೀರ್ಮಾನ ಕೊಡುತ್ತ ಅದಕ್ಕೆ ನಾವು ಬದ್ಧ. ಯಾಕಂದ್ರೆ ಸುಮ್ಮನೆ ಅಷ್ಟು ಅಷ್ಟು ಬಿಟ್ರೆ ಬೇರೆ ಯಾವ ವಿಚಾರ ಅಲ್ಲಿಗೂ ತಪ್ಪು ಮಾಡಿದಾನೆ ಅಂತಂದ್ರೆ ಅದಕ್ಕೆ ದಾರಿಗಳಿದ್ದು ನಮ್ಗೆ ಅದು ಬಹಳ ನೋವು. ಆ ದಾರಿಗಳಲ್ಲಿ ಅವನು ಜೀವ ಉಳಿಯೋದು. ಅದ್ರ ಜೊತೆಗೆ ಹೇಳಿದಿರ್ಲಿ ದರ್ಶನ್, ದರ್ಶನ್ ಅವ್ರ ಜೊತೆಗೆ ಇನ್ನೂ 16 ಜನ ಅವ್ರದ್ದು ಪರಿಸ್ಥಿತಿಗಳು. ನಾವು ಅದನ್ನು ಎಲ್ಲ ನೋಡಿ, ಯಾರೋ ತಂದೆ ಸತ್ರು, ಯಾರೋ ತಾಯಿ ಸತ್ರು, ಇವೆಲ್ಲ ನೇತಾರೆ. ಅದು ನಮ್ಮನೆ ತಾಯಿ ಫ್ಯಾಮಿಲಿ ಅಲ್ಲ. ಎಷ್ಟು ಕುಟುಂಬ ಇದೆಲ್ಲ ಅನುಭವಿಸ್ತಾ ಇದೆ ನಮಗೆ. ಬೇರೆ ಕೆಲವರು ಅವರೇ ಅವರೇ ಕಣ್ಣಾರ ನೋಡಿರ್ತಾರ ದಿವಸ ಆತರ ಆಯ್ತು ಮಾಧ್ಯಮದಲ್ಲಿ. ಇವರು ಸಂಧಾನ ಏನೇನೋ ನಮ್ಗ ನನ್ ಬಂದ ಅದನ್ನ ಏನ್ರಿ ಯಾಕ್ರಿ ಹಿಂಗೆ ಇಲ್ರಿ, ನಾನು ಹಂಗ ಮಾತಾಡಿಲ್ಲ. ಅವ್ ಬೇಕಾದ್ರೂ ಅಷ್ಟೇ ಕಟ್ ಮಾಡ್ಬಿಟ್ಟು ಅದನ್ನ ಹೋಗಿ ಇದಕ್ ಹಾಕ್ಬಿಟ್ರೆ ಹಾಗೆ ಕೊಟ್ಬಿಟ್ಟಿದಾನೆ. ಕಲಾವಿದ ಅವಮಾನ ಆಗಿದೆ ಆಮೇಲೆ ಅದು ಬೇರೆ ದೊಡ್ಡ ಇಶ್ಯೂ ಆಗಿ ಅವ್ರ ಅಭಿಮಾನ ನನ್ನ ಮೇಲೆ ತಿರುಗಿ ಬಿದ್ದು ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟ. ನಾನು ಸ್ವಾಮಿ ಅದು ಡೇಟ್ ನೋಡಿ, ನಾವು ಕೊಟ್ಟಿದ್ದು ದರ್ಶನದ ಸಂಬಂಧನೇ ಇಲ್ಲ, ಅವಾಗಿನ ಕೇಸೇ ಆಗಿರ್ಲಿಲ್ಲ. ಆ ಎಲೆಕ್ಷನ್ ಟೈಮ್ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಯಾರಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದು ನಾನು ಈ ತರ ತೊಂದರೆ ಕೊಡ್ತಾ ಇದ್ರು ಅಂತ. ಅದನ್ನ ದೊಡ್ಡ ಇಶ್ಯೂ ಮಾಡಿ ಇದು ಮಾಡೋದು, ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಈ ತರ ಕೆಲವು ಅಚಾತುರ್ಯಗಳು ಆಗ್ತವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.